ನಾಯಕಿ ಹೇಗಿರಬೇಕು? ನಾಯಕಿ ಅಂತ ಅಂದ್ರೆ ಈಗೆಲ್ಲ ಬಟ್ಟೆ ಹಾಕೋತೀವಿ, ಮೇಕಪ್ ಮಾಡ್ಕೊಳ್ತೀವಿ, ಅದೆಲ್ಲ ಚೆನ್ನಾಗಿ ಕಾಣ್ಬೇಕು ಕ್ಯಾಮ್ರಾ ಅಂದ್ಮೇಲೆ, ನಾವಿರೋ ಗ್ಲಾಮರ್ ಫೀಲ್ಡ್ ಅಲ್ಲಿ ಅದೆಲ್ಲ ಬೇಕೇ ಬೇಕು. ಆದ್ರೆ ನಿಜವಾಗ್ಲೂ ನಮ್ಮೊಳಗೆ ನಮ್ತನ ಅಥವಾ ಸ್ವಂತಿಕೆ ಏನಿರುತ್ತಲ್ಲ ಅದು ಇದ್ದವ್ರನ್ನ ಜನ ತುಂಬಾ ಬೇಗ ಹಚ್ಕೋತಾರೆ, ಅವ್ರನ್ನ ರೋಲ್ ಮಾಡೆಲ್ ಅನ್ಕೋತಾರೆ. ನಾಯಕಿ ಅಂದ್ರೆ ಒನ್ ಹೂ ಲೀಡ್ಸ್, ಸೊ ಒಬ್ರು ರೋಲ್ ಮಾಡೆಲ್ ಆದ್ರೆ ಅವ್ರನ್ನ ನಾವು ಅವ್ರ ಹಿಂಬಾಲಕರಾಗೋಕ್ಕಾಗೋದು. ಮೋಸ್ಟ್ಲಿ ನಮ್ದೇ ಆಗಿರುವಂತ ಸ್ವಂತಿಕೆ ಇರಬೇಕು ಅಂತ ಅದನ್ನ ಜನ ಇಷ್ಟಪಡ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ಒನ್ ಕ್ವಾಲಿಟಿ. ವೆರಿ ಸ್ವೀಟ್. ಸೊ ಆ ನಾಯಕಿಗೆ ಯಾವ ಯಾವ ಗುಣಗಳು ಇರಬೇಕು? ಒಂದು ಸ್ವಂತಿಕೆ ಮೇನ್, ಮತ್ತೆ ನಾವು ಮಾಡೋ ಕೆಲಸದ ಬಗ್ಗೆ ಹೆಮ್ಮೆ, ಮತ್ತೆ ಯಾವತ್ತೂ ತಿರಸ್ಕಾರ ಮಾಡಬಾರ್ದು ಅಭಿಮಾನಿಗಳನ್ನ, ಪರ್ಟಿಕ್ಯುಲರ್ಲಿ ಬಂದ ದಾರಿನ ಮರಿಬಾರ್ದು. ಅಷ್ಟೇ, ಇನ್ನೇನು ಸಿಂಪಲ್ ಆಗಿ ಜನಕ್ಕೆ ಇಷ್ಟ ಆಗೋ ಹಾಗೆ ರಿಯಲ್ ಅಂತ ಅನ್ಸದ್ರೆ ಐ ಥಿಂಕ್ ದೀಸ್ ಆರ್ ದ ಕ್ವಾಲಿಟಿ. ಸೂಪರ್. ನಿಮ್ಮ ನಿಜ ಜೀವನದ ನಾಯಕಿ ಯಾರು? ನಿಜ ಜೀವನದ ನಾಯಕಿ ಎಷ್ಟೋ ಜನ ಇದಾರೆ. ಇವಾಗ ಎಲ್ಲರೂ ಹೇಳೋದಾದ್ರೆ ನಮ್ಮಅಮ್ಮ ಅಂತಾನು ಹೇಳ್ಬೋದು. ಯಾಕಂದ್ರೆ ನಾವು ಸಣ್ಣ ಸಣ್ಣ ವಿಷಯ ತಾಳ್ಮೆ, ಎಷ್ಟೊಂದು ತುಂಬಾ ಸಾಫ್ಟ್ ಆಗಿ ಮಾತಾಡ್ತೀರ ಅಂತಾರೆ, ಇದೆಲ್ಲ ನಮ್ಮಅಮ್ಮ ಅಂತಾನೆ ಬಂದಿರುತ್ತೆ. ಶಿ ಇಸ್ ಲೈಕ್ ದಟ್ ಅಂದ್ರೆ ಎಲ್ಲರನ್ನು ಕನ್ಸಿಡರ್ ಮಾಡ್ತಾರೆ, ತನಗಿಂತ ಜಾಸ್ತಿ ಇನ್ನೊಬ್ರನ್ನ ಕನ್ಸಿಡರ್ ಮಾಡ್ತಾರೆ. ನೋವು ಆಗ್ಬಾರ್ದು ಅವ್ರಿಗೆ, ಯಾರೇ ಮನೆಗೆ ಬಂದ್ರು ಅವ್ರ ಕಂಫರ್ಟ್ನ ನೋಡ್ತಾರೆ. ಸೊ ಈ ತರ ಗುಣಗಳು ನಮ್ಮಅಮ್ಮನಿಂದ ಕಲಿತಿರೋದು. ಸೂಪರ್. ನಿಮ್ಮ ಫೇವರೇಟ್ ನಾಯಕಿ ಯಾರು? ಲಕ್ಷ್ಮೀ ಮ್ಯಾಮ್. ಲಕ್ಷ್ಮೀ ಮ್ಯಾಮ್ ಮತ್ತೆ ಮಾಲಶ್ರೀ ಮ್ಯಾಮ್ ಕೂಡ ಅವ್ರದ್ದೇ ಕೆಲಸ ಮಾಡ್ತಿದ್ದೀನಿ ನಾನು. ಅವರಿಬ್ರು ಕೂಡ ಕನ್ನಡದ ಅತಿ ಅತಿ ವರ್ಸಟೈಲ್ ಆಕ್ಟರ್ಸ್ ಅನ್ಸುತ್ತೆ. ಅಳೋ ಕ್ಯಾರೆಕ್ಟರ್ ಇಂದ ಹಿಡಿದು ಯಾರೇ ಹೊಡೆಯೋ ಕ್ಯಾರೆಕ್ಟರ್ ಇರ್ಬೋದು, ಎಂತ ಪಾತ್ರ ಆದ್ರೂ ಕೊಟ್ಟು ಮಾಡಿ ತೋರಿಸಿದ್ದಾರೆ. ಸೊ ಅವರಿಬ್ರು ಸೂಪರ್. ನಿಮಗೆ ಒಂದು ಬ್ಯಾಕ್ ಪ್ಯಾಕ್ ಕೊಟ್ರೆ ನೀವು ಫಸ್ಟ್ ಎಲ್ಲಿ ಹೋಗಕ್ಕೆ ಇಷ್ಟಪಡ್ತೀರಾ? ಮನೆಯಲ್ಲೇ ಇರಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನಾನು ಮನೇಲಿ ಇಲ್ಲ. ಸದ್ಯಕ್ಕೆ ಮನೇಲಿ ಕೂತು ಒಂದಷ್ಟು ಪುಸ್ತಕ, ಒಂದಷ್ಟು ಸಿನಿಮಾ ನೋಡೋ ಹಾಗಾಗಿ ಆ ಬ್ಯಾಗ್ ತುಂಬಾ ಅದನ್ನೇ ಇಟ್ಕೊಂಡು ಇಟ್ಕೊಂಡು ಸಿನಿಮಾ ನೋಡ್ತಾ ಕೂತ್ಕೊಳ್ತೀನಿ. ಎಲ್ಲೂ ಹೋಗಕ್ಕಾಗಿಲ್ಲ, ಯಾಕಂದ್ರೆ ಬರೀ ಹೊರಗಡೆ ಹೋಗದೆ ಆಗಿದೆ ಈಗ. ಅದಕ್ಕೆ ನೀವು ಗಿವನ್ ಅ ಚಾನ್ಸ್ ಒಬ್ಬ ನಟನ ಜೊತೆ ಎಲ್ಲರೂ ಹೋಗ್ಬೇಕಂದ್ರೆ ಯಾವ ನಟರ ಜೊತೆ ಎಲ್ಲಿಗೆ ಹೋಗ್ತೀರಾ? ಅನಂತ್ ನಾಗ್ ಸರ್ ಜೊತೆ ಯಾವ್ದಾದ್ರು ಒಂದ್ ಲೈಬ್ರರಿ ಹೋಗಿ ಕೂತ್ಕೊಳ್ತೀನಿ. ಸಿಕ್ಕಾಪಟ್ಟೆ ಮಾತಾಡ್ಲಿಕ್ಕೆ ಅವ್ರ ಹತ್ರ. ಸೂಪರ್ ಸೂಪರ್ ಆನ್ಸರ್, ಐ ಡಿಡ್ ಎಕ್ಸ್ಪೆಕ್ಟ್. ಥ್ಯಾಂಕ್ ಯು. ಇಲ್ಲ, ಅವ್ರ ಫೇವರೇಟ್ ಆಕ್ಟರ್. ನಾನು ಅವ್ರ ಇದುವರೆಗೂ ಸಿಕ್ಕಿಲ್ಲ, ಅವ್ರನ್ನ ಯಾವತ್ತೂ ಭೇಟಿ ಮಾಡಿಲ್ಲ. ಅವ್ರ ಚಿಕ್ಕ ವಯಸ್ಸಿನ ನಾನು ಅವ್ರ ಸಿನಿಮಾ ನೋಡ್ತಾ ಇದ್ದೀವಿ, ಎಲ್ಲರೂ ನೋಡ್ತಾ ಇದೀವಿ. ಅವ್ರ ಭಾಷೆ, ಅವ್ರ ಜ್ಞಾನ, ಆಮೇಲೆ ಅವರು ಕನ್ನಡ ಚಿತ್ರದಲ್ಲಿ ನನಗನ್ಸೋ ತರ ಫಸ್ಟ್ ರಿಯಲಿಸ್ಟಿಕ್ ಆಕ್ಟರ್. ಅವರು ಯಾವುದನ್ನಾದ್ರೂ ಅಷ್ಟು ನೈಜವಾಗಿ ಅಭಿನಯ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಜೊತೆ ಮಾತಾಡಕ್ಕೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಸೊ ನಿಮ್ಮ ಈ ವರ್ಷದ ಚೆಕ್ ಲಿಸ್ಟ್? ಒಂದ್ ಕಾದಂಬರಿ ಬರಿಬೇಕು ಅಂತ ಇದೀನಿ. ಈಗಷ್ಟ ನಂದು ಕತೆ ಡಬ್ಬಿ ಅಂತ ಒಂದು ಶಾರ್ಟ್ ಸ್ಟೋರಿ ಕಲೆಕ್ಷನ್ ರಿಲೀಸ್ ಆಯ್ತು, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಒಂದು 14 ಮುದ್ರಣಗಳು, 15 ಮುದ್ರಣದ ಹತ್ರ ಹೋಗ್ತಾ ಇದೆ. ಸೊ ಈಗ ಒಂದು ಕಾದಂಬರಿ ಬರಿಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಈ ಹೊರಗಡೆ ಸುತ್ತಾಟ ಶೂಟಿಂಗ್ ಮಧ್ಯೆ ಮುಂದಕ್ಕೆ ಹೋಗ್ತಾ ಇಲ್ಲ, ಹಾಗಾಗಿ ಒನ್ ಬಿಗ್ ಚೆಕ್ ಲಿಸ್ಟ್ ಅದು. ಆಮೇಲೆ ಅದು ಮುಗಿದ ನಂತರ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು. ಅದು ಮುಗಿದ್ರೆ ಆಸ್ಟ್ರೇಲಿಯಾ ಅನ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಇದ್ದಾಳೆ US ಅಲ್ಲಿ, ಸಂಯುಕ್ತ ಅಂತ. ನಾವಿಬ್ರು ತುಂಬಾ ವರ್ಷದಿಂದಾನು ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಫ್ರಮ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಐ ಥಿಂಕ್. ಸೊ ಅವಳು ನಾನು ಇಬ್ರು ಒಂದ್ ದೇಶಕ್ಕೆ ಹೋಗ್ಬೇಕು ಅಂತ ತುಂಬಾ ದಿನ ಅನ್ಕೊಂಡಿದೀವಿ. ಅವಳು ಗೋಲ್ನ ಒಂದ್ ಮಟ್ಟಕ್ಕೆ ರೀಚ್ ಆಗಿದ್ದಾಳೆ. ಶಿ ಸೆಟ್ಲ್ಡ್ ಇನ್ ಹರ್ ಲೈಫ್. ನಾನು ಈ ಕಾದಂಬರಿನ ಒಂದು ಬಿಗ್ಗೆಸ್ಟ್ ಚೆಕ್ ಲಿಸ್ಟ್ ಇಟ್ಕೊಂಡಿದ್ದೀನಿ ಇವತ್ತು ಈ ವರ್ಷಕ್ಕೆ. ಸೊ ಅದು ಮುಗಿಸಿದ್ರೆ ಅಲ್ಲಿ ಹೋಗೋದು. ನಿಮ್ಮ ಕಾದಂಬರಿ ತುಂಬಾ ಚೆನ್ನಾಗಿ ಒಳ್ಳೆ ಯಶಸ್ವಿಯನ್ನ ಪಡೆಯುತ್ತೆ ಅಂತ. ಥ್ಯಾಂಕ್ ಯು.